ಸದ್ಗುರು ಆಯುರ್ವೇದ ಅರ್ಪಿಸುವ ಹೊಸದುರ್ಗ ತಾಲೂಕಿನ ದೇಗುಲ ದರ್ಶನ. ಇದು ನಮ್ಮ ನೆಲದ ಧಾರ್ಮಿಕ ಪರಂಪರೆಯ ಅನಾವರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ಪ್ರಿಯ ವೀಕ್ಷಕರೇ, ತೆಂಗಿನ ನಾಡು ದೇಗುಲಗಳ ಬೀಡು ನಮ್ಮ ಹೊಸದುರ್ಗ ತಾಲೂಕಿನ ಧಾರ್ಮಿಕ ಪರಂಪರೆಯ ಇತಿಹಾಸವು ಅಗದಷ್ಟು ಕೂಡ ಆಳವಾಗಿದೆ. ಇತಿಹಾಸಕಾರರ ವರ್ಣನೆಯಂತೆ ಬೃಹದಾಕಾರವಾದ ತ್ರಿಕೂಟ ಪರ್ವತಗಳ ಸಂಗಮದಲ್ಲಿ ಜುಳುಜುಳು ಹರಿಯುವ ಜರಿಯ ಕಾರಂಜಿಯಂತೆ ಸುಂದರ ರಮಣೀಯ ತ್ರಿಕೂಟ ಪರ್ವತಗಳ ಸಂಗಮ ಕ್ಷೇತ್ರವೊಂದು ಭಕ್ತರನ್ನು ತನ್ನೆಡೆಗೆ ಕೈಬೀಸಿ ಕರೆಯುತ್ತಿದೆ. ಅದೆಷ್ಟೋ ಶತಮಾನಗಳ ಇತಿಹಾಸದ ಪ್ರತಿಬಿಂಬವಾಗಿರುವ ಈ ಪುಣ್ಯಕ್ಷೇತ್ರದಲ್ಲಿ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ಪವಾಡ ಶಕ್ತಿಯ ಮಹಿಮೆಯನ್ನು ಹೊಂದಿರುವ ಪುಣ್ಯಕ್ಷೇತ್ರ ಇದಾಗಿದೆ. ಇಡೀ ದಕ್ಷಿಣ ಭಾರತದಲ್ಲಿಯೇ ತ್ರೇತಾಯುಗದ ಇತಿಹಾಸವನ್ನು ಸಾರುವ ಅಯೋಧ್ಯೆಯ ಶ್ರೀರಾಮನ ಪಾದಸ್ಪರ್ಶವಾಗಿದೆ ಎಂಬ ಪ್ರತೀತಿಯನ್ನು ಹೊಂದಿರುವ ತಪೋಭೂಮಿಯೇ ಶ್ರೀಕ್ಷೇತ್ರ ದಶರಥರಾಮೇಶ್ವರ ಪುಣ್ಯಕ್ಷೇತ್ರ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಭಾರತೀಯರ ಬಹುದಿನದ ಕನಸು ಹೋರಾಟದ ಫಲವಾಗಿ ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಪ್ರಾಣ ಬಲಿದಾನದ ಫಲವಾಗಿ ನಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ ಶ್ರೀರಾಮನ ಕ್ಷೇತ್ರದಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು ಇಡೀ ಭಾರತೀಯರಿಗೆ ಸಂತಸ ತಂದಂಥ ವಿಚಾರ. ವಿಶೇಷವಾಗಿ ಒಂದು ದೇವಸ್ಥಾನ ಕಟ್ಟುವಾಗ 10-20 ವರ್ಷಗಳ ಹೋರಾಟ ಇರುತ್ತೆ. ಆದರೆ ಭಾರತದ ರಾಮ ಮಂದಿರವನ್ನು ಕಟ್ಟಲಿಕ್ಕೆ 500 ವರ್ಷಗಳ ನಿರಂತರ ಸಾಧು ಸಂತರ ಸಂಘದ ಹೋರಾಟದ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಗ್ತಾ ಇದ್ದಾನೆ. ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೂ ವಿಶೇಷವಾದಂಥ ನಂಟು. ಹಾಗೆ ಅಯೋಧ್ಯೆಗೂ ಮತ್ತು ಗುಡುನೆಲಕೆರೆಯ ದಶರಥ ರಾಮೇಶ್ವರ ಬೆಟ್ಟಕ್ಕೂ ಕೂಡ ವಿಶೇಷವಾದಂಥ ನಂಟು. ನಮ್ಮ ಕರ್ನಾಟಕದ ಎಲ್ಲ ಆಂಜನೇಯ ಹನುಮಾನ ಮಂದಿರವನ್ನು ಸ್ವಚ್ಛಗೊಳಿಸಿ ಅಲ್ಲಿದ್ದಂಥ ಮೃತ್ತಿಕೆಯನ್ನು ಅಂದರೆ ಮಣ್ಣನ್ನು ಸಂಗ್ರಹಿಸಿ ಕಳೆದ 4-5 ತಿಂಗಳ ಹಿಂದೆ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದಂಥ ಚಕ್ರವರ್ತಿ ಸುಲಿಬೆಲೆ ಅವರ ನೇತೃತ್ವದಲ್ಲಿ ಕರ್ನಾಟಕದ 15 ಮಠಾಧೀಶರ ಸಾನ್ನಿಧ್ಯದಲ್ಲಿ ಪ್ರವಾಸವನ್ನು ಕೈಗೊಂಡು ಆ ಮಣ್ಣನ್ನು ನಿನ್ನೆ ಮೊನ್ನೆ ತಾನೇ ತಾವೆಲ್ಲ ಗರ್ಭಗುಡಿಯಲ್ಲಿ ಆ ರಾಮ ಪ್ರತಿಷ್ಠಾಪನೆ ಆಗ್ತಿರುವಂಥ ಜಾಗದಲ್ಲಿ ಒಂದು ಪೈಪನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಸುಮಾರು 250-300 ಅಡಿ ಆ ಪೈಪಲ್ಲಿ ಹೋಲ್ ಹಾಕಿದ್ದಾರೆ. ಅಷ್ಟಕ್ಕೂ ಕೂಡ ರಾಜ್ಯದ ಬಹುತೇಕ ಮಂದಿರಗಳ ಮೃತ್ತಿಕೆಯನ್ನು ಬಹುತೇಕ ಜಲಗಳ ದೇವ ಹರಿಯುವಂಥ ನದಿಗಳ ನೀರನ್ನು ತಂದು ಅಲ್ಲಿ ಹಾಕುವಂಥ ಕೆಲಸ ಈಗ ಆಗಿದೆ ಅಂತ. ಇದಕ್ಕೆ ಕರ್ನಾಟಕದ ನಾವೆಲ್ಲ ಮಠಾಧೀಶರು ಹನುಮಾನ ಮೃತ್ತಿಕೆಯನ್ನು ಸಂಗ್ರಹಿಸಿ ಅಲ್ಲಿ ಹಾಕಿದ್ದು ನಮ್ಮೆಲ್ಲರ ಜೀವನದ ಒಂದು ಅವಿಸ್ಮರಣೀಯ ಘಟನೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ಬಂದ ಹಾಗೆ ದಶರಥ ರಾಮೇಶ್ವರ ಬೆಟ್ಟಕ್ಕೆ ತಾಲೂಕಿನ ಮತ್ತು ನಾಡಿನ ಜನಗಳು ಹೋಗಿ ಆಶೀರ್ವಾದವನ್ನು ತಗೊಂಡು ಆ ದೈವ ಕೃಪಕ್ಕೆ ಪಾತ್ರರಾಗಿ ನಿಮ್ಮಲ್ಲಿರುವಂಥ ದುರ್ಗುಣಗಳನ್ನು ದೂರ ಮಾಡಿ ಸದ್ಗುಣಗಳನ್ನು ಬೆಳೆಸ್ಕೊಂಡು ಸನ್ಮಾರ್ಗದಲ್ಲಿ ಹೋಗುವಂಥ ಸತ್ಪ್ರೇರಣೆಯನ್ನು ಭಗವಂತ ಕರುಣಿಸ್ಲಿ ಅಂತ ಹೇಳಿ ನಾವು ಪೀಠದ ಪರವಾಗಿ ವೈಯಕ್ತಿಕವಾಗಿ ಮತ್ತು ದೈವದ ಪರವಾಗಿ ತಮಗೆಲ್ಲರೂ ಕೂಡ ಶುಭವನ್ನು ಕೋರ್ತೇವೆ. ದೈವಾಂಶದ ಶಕ್ತಿ ಕೇಂದ್ರವಾಗಿರುವ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರದ ಇತಿಹಾಸ ಮತ್ತು ಪರಂಪರೆಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಕೇಂದ್ರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಗುಡ್ಡದ ನೇರಲಕೆರೆ ಎಂಬ ಗ್ರಾಮವಿದೆ. ಈಗ್ಗೆ ಹಲವು ವರ್ಷಗಳ ಹಿಂದೆ ದಾಳಿಂಬೆ ಬೆಳೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿಕೊಂಡು ತಾಲೂಕಿನಾದ್ಯಂತ ಹೆಸರುವಾಸಿಯಾಗಿದ್ದ ಈ ಗ್ರಾಮವು ಪ್ರಜ್ಞಾವಂತ ಜನಸಮುದಾಯವನ್ನು ಹೊಂದಿದೆ. ಹಲವು ಸಮುದಾಯದ ಸಮಾಗಮವಾಗಿರುವ ಈ ಗ್ರಾಮವು ಸಮೀಪದಲ್ಲೇ ಇರುವ ಪರ್ವತ ಶ್ರೇಣಿಯಿಂದ ತನ್ನ ಸೊಬಗನ್ನು ಹೆಚ್ಚಿಸಿಕೊಂಡಿದೆ.
ಈ ನಯನ ಮನೋಹರ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಇರುವ, ನಂಬಿಬಂದ ಭಕ್ತರನ್ನು ಸಲಹುತ್ತಿರುವ ಈ ಕ್ಷೇತ್ರವೇ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರ. ನಿಸರ್ಗದ ಮಡಿಲಿನಲ್ಲಿರುವ ಶ್ರೀ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರವು ಅನಾದಿಕಾಲದಲ್ಲಿ ಸಾಧು ಸಂತರು ತಪಸ್ಸುಗೈದ ತಪೋಭೂಮಿಯಾಗಿದೆ. ನಮ್ಮ ಅಯೋಧ್ಯೆಯ ರಾಮ ದಶರಥ, ಅಲ್ಲಿಗೂ ನಮ್ಮ ಕರ್ನಾಟಕಕ್ಕೂ ವಿಶೇಷವಾದಂಥ ನಂಟಿದೆ, ಸಂಬಂಧ ಇದೆ. ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ವಸ್ತ್ರಗಾತ್ ತಾಲೂಕು ಇಲ್ಲಿರುವಂತಹ ದಶರಥ ರಾಮೇಶ್ವರ ಸ್ಥಳ ಐತಿಹ್ಯವನ್ನು ನಾವು ನೋಡಿದಾಗ, ದಶರಥ ಏನು ರಾಮನ ತಂದೆ, ಈ ಭಾಗಕ್ಕೆ ಬಂದು ಅವರು ಇಲ್ಲಿ ಪ್ರಯಾಣವನ್ನು ಮಾಡಿದ್ದು, ಮತ್ತು ರಾಮನೂ ಸಹ ಈ ಭಾಗಕ್ಕೆ ಬಂದಿದ್ದರು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಪಕ್ಕದ ಹಿರಿಯೂರು ತಾಲೂಕಿನಲ್ಲಿ ಶ್ರವಣಗೆರೆ ಅಂತ ಇದೆ. ಶ್ರವಣಗೆರೆ ಅಂದರೆ ಶ್ರವಣ ಮಾತಾಪಿತೃಗಳನ್ನು ಎಲ್ಲ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಸೋಕ್ಕಾಗಿ ಏನು ಎಲ್ಲ ಕಡೆ ಪಾದಯಾತ್ರೆಯನ್ನು ಮಾಡಿದರು, ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅಡ್ಡೆಯಲ್ಲಿ ಇಟ್ಕೊಂಡು. ಆಗ ಇಲ್ಲಿ ದಶರಥನ ಒಂದು ರಾಮೇಶ್ವರದ ಈ ಭಾಗದಲ್ಲಿ ಬಂದಾಗ, ಆಗ ದಶರಥ ಬಾಣವನ್ನು ಬಿಟ್ಟು ಶಬ್ದವೇದಿಯ ಮೂಲಕ, ಆಗ ಶ್ರವಣ ಮಾತಾಪಿತೃಗಳು ಪ್ರಾಣವನ್ನು ಹೋಯಿತು ಅನ್ನುವಂಥದ್ದನ್ನು ಉಲ್ಲೇಖ ಆಗ್ತಾ ಇದೆ. ಇವೆಲ್ಲವೂ ನೋಡಿದಾಗ ಎಲ್ಲೋ ಒಂದು ಕಡೆ ಇವತ್ತು ಅಯೋಧ್ಯೆ ರಾಮನ ದಶರಥನಿಗೂ ತ್ರೇತಾಯುಗದ ಇಲ್ಲಿಗೂ ನಮ್ಮ ಕರ್ನಾಟಕದ ಏನು ಚಿತ್ರದುರ್ಗ ಜಿಲ್ಲೆಯ ವಸ್ತ್ರಗಾ ತಾಲೂಕಿಗೆ, ಅದು ಗಿಣಿವಜ್ರ ಅಂತ ಇದೆ, ಮತ್ತು ಹಾಲೋ ರಾಮೇಶ್ವರ ಅಂತ ಇದೆ, ಇವೆಲ್ಲ ಪುಣ್ಯಕ್ಷೇತ್ರಗಳನ್ನು ಇವತ್ತು ನಾವು ನೋಡ್ಬೋದಾಗಿದೆ. ಸಾವಿರಾರು ಭಕ್ತರು ಅಲ್ಲಿ ಬಂದು ಆಶೀರ್ವಾದನ ಪಡಿತಾ ಹೋಗ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ಅಯೋಧ್ಯೆಯ ಅರಸು ದಶರಥ ಮಹಾರಾಜನು ಬೇಟೆಗಾಗಿ ಈ ಕಾಡಿನ ಪ್ರದೇಶಕ್ಕೆ ಬಂದಾಗ ಇಲ್ಲಿ ನಡೆದ ಒಂದು ಘಟನೆಯೇ ಈ ಕ್ಷೇತ್ರದ ಪರಂಪರೆ ಮತ್ತು ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಹಾಗಾದರೆ ಅಯೋಧ್ಯೆಯ ಅರಸು ದಶರಥ ಮಹಾರಾಜನು ಬೇಟೆಗಾಗಿ ಕಾಡಿಗೆ ಬಂದಾಗ ನಡೆದ ಆ ಘಟನೆಯಾದರೂ ಏನೆಂಬುದನ್ನು ನಾವು ತಿಳಿದುಕೊಳ್ಳೋಣ. ರುದ್ರರಮಣೀಯ ಕಾನನದಲ್ಲಿ ಅಯೋಧ್ಯೆಯ ಅರಸು ದಶರಥ ಮಹಾರಾಜನು ಬೇಟೆಗಾಗಿ ಈ ಕಾಡಿಗೆ ಬಂದಿದ್ದ ಸಂದರ್ಭದಲ್ಲಿ ಋಷಿಕುಮಾರನಾದ ಶ್ರವಣಕುಮಾರನು ತನ್ನ ತಂದೆ ತಾಯಿಯರ ಆಜ್ಞೆಯನ್ನು ಪಾಲಿಸಿ ತನ್ನ ತಂದೆ ತಾಯಿಯನ್ನು ಅಡ್ಡೆಯಲ್ಲಿ ಹೊತ್ತು ದಕ್ಷಿಣ ಭಾರತದ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಸಾಗುತ್ತಾ ಇದೇ ಮಾರ್ಗವಾಗಿ ಬರಲು ಬಿಸಿಲ ತಾಪಕ್ಕೆ ಮಾತಾಪಿತರಿಗೆ ನೀರಡಿಕೆಯಾಗಿ ಶ್ರವಣಕುಮಾರನಿಗೆ ತಿಳಿಸಲು ಶ್ರವಣಕುಮಾರನು ಮರದಡಿಯಲ್ಲಿ ಅಡ್ಡೆಯನ್ನು ಇಳಿಸಿ ಈ ಕಾನನದಲ್ಲಿದ್ದ ಕೊಳದಲ್ಲಿ ತನ್ನ ಕಮಂಡಲದಿಂದ ನೀರು ತುಂಬುತ್ತಿರುವಾಗ ಗುಳುಗುಳು ಶಬ್ದವಾಗಲು ಅತ್ತ ಬೇಟೆಗಾಗಿ ಕಾದು ಕುಳಿತಿದ್ದ ದಶರಥ ಮಹಾರಾಜನು ಗುಳುಗುಳು ಶಬ್ದವನ್ನು ಆಲಿಸಿ ಯಾವುದೋ ವನ್ಯಮೃಗವೆಂದು ಭಾವಿಸಿ ತನಗೆ ಕರಗತವಾಗಿದ್ದ ಶಬ್ದವೇದಿ ವಿದ್ಯೆಯಿಂದ ಬಾಣವನ್ನು ಬಿಡಲು ಬಿಟ್ಟ ಬಾಣವು ಶ್ರವಣನ ಎದೆಗೆ ನಾಟಿ ಅಯ್ಯೋ ಎಂದು ಕೂಗಿ ಅಲ್ಲಿಯೇ ಪ್ರಾಣವನ್ನು ಬಿಡುತ್ತಾನೆ. ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ದಶರಥ ಮಹಾರಾಜನು ತನಗರಿವಿಲ್ಲದಂತೆಯೇ ನಡೆದ ಈ ಘಟನೆಯಿಂದ ದಿಗ್ಭ್ರಾಂತನಾಗಿ
ಶ್ರವಣಕುಮಾರನ ಮಾತಾಪಿತರಿಗೆ ಈ ವಿಷಯವನ್ನು ತಿಳಿಸಿದ ನಂತರ ದುಃಖಿತರಾದ ಶ್ರವಣಕುಮಾರನ ಮಾತಾಪಿತರು ದಶರಥ ರಾಜನಿಗೆ ಶಾಪವನ್ನು ಕೊಟ್ಟು ಅಲ್ಲಿಯೇ ಅಸುನೀಗುತ್ತಾರೆ. ಈ ಘಟನೆಗೆ ಸಾಕ್ಷಿ ಎಂಬಂತೆ ಶ್ರವಣಕುಮಾರ ಮತ್ತು ಅವರ ಮಾತಾಪಿತೃಗಳ ಸಮಾಧಿಯನ್ನು ಈ ಪುಣ್ಯಕ್ಷೇತ್ರದಲ್ಲಿ ನಾವು ಇಂದಿಗೂ ಕೂಡ ನೋಡಬಹುದಾಗಿದೆ. ರಂಗಸ್ವಾಮಿ ಕುಡುನಿಲ್ಕೆರೆ ಗ್ರಾಮ ಪಂಚಾಯತಿ ಮೆಂಬರು. ದಶರಥ ಮಹಾರಾಜ ತನ್ನ ಶಾಪ ವಿಮೋಚನೆಗೆ ಶಿವಲಿಂಗವನ್ನು ಇಲ್ಲಿ ಶ್ರೀಕ್ಷೇತ್ರ ಪುಣ್ಯಕ್ಷೇತ್ರವಾದ ದಶರಥ ರಾಮೇಶ್ವರ ವಜ್ರದಲ್ಲಿ ಶಿವಲಿಂಗನ ಪೂಜೆ ಮಾಡಿ ತನ್ನ ಶಾಪ ವಿಮೋಚನೆ ಆಗ್ತಾನೆ ಅಂತ ಈ ಪ್ರಸಿದ್ಧಿ ಇದೆ. ಈ ಸಮಾಧಿ ದಶರಥ ಮಹಾರಾಜರ ಪುಣ್ಯಕ್ಷೇತ್ರದಲ್ಲಿ ತಾಂಡವ ಮುನಿ ಮತ್ತು ಶ್ರೀಮಂತಿನಿ ಈ ಸಮಾಧಿ ಕ್ರಿಯಾಶೀಲೆಯಾಗಿ ಇಲ್ಲಿ ಉದ್ಭುತವಾಗಿದೆ. ಶಾಪಗ್ರಸ್ತನಾದ ದಶರಥ ರಾಜನು ಶಾಪ ವಿಮೋಚನೆಗಾಗಿ ಈ ಸ್ಥಳದಲ್ಲಿರುವ ಗುಹೆಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ವಿಮುಕ್ತಿ ಪಡೆದು ಮಕ್ಕಳಿಲ್ಲದೆ ಚಿಂತಾಕ್ರಾಂತನಾಗಿದ್ದ ದಶರಥ ರಾಜನು ಪುತ್ರ ಸಂತಾನಕ್ಕಾಗಿ ಈ ಪುಣ್ಯಸ್ಥಳದಲ್ಲೇ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಪುತ್ರ ಭಾಗ್ಯವನ್ನು ಪಡೆದನೆಂಬ ಪ್ರತೀತಿ ಇದೆ. ದಶರಥನು ಸ್ಥಾಪಿಸಿದ ಈ ಶಿವಲಿಂಗವನ್ನು ಮುಂದೆ ವನವಾಸಕ್ಕೆ ಬಂದ ಶ್ರೀರಾಮನು ಪೂಜಿಸಿದಾಗ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾದನಂತೆ. ಅಂದಿನಿಂದಲೂ ತ್ರಿಕೂಟ ದೈವಾಂಶ ಸಂಗಮದ ಮಹಿಮೆಯನ್ನು ಹೊಂದಿರುವ ಈ ಕ್ಷೇತ್ರವು ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆದಿದೆ. ಇತಿಹಾಸದ ಪುಟದಲ್ಲಿ ದಾಖಲಾಗುತ್ತಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೂ ಈ ಪುಣ್ಯಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧವಿದೆ. ಪ್ರಭು ಶ್ರೀರಾಮನ ಪೌರಾಣಿಕ ಇತಿಹಾಸದಲ್ಲಿ ಈ ಕ್ಷೇತ್ರವು ಅಚ್ಚಳಿಯದೆ ದಾಖಲಾಗಿದೆ. ಶ್ರೀರಾಮನು ತನ್ನ ವನವಾಸದ ಸಮಯದಲ್ಲಿ ಪಾದಸ್ಪರ್ಶಿಸಿದ ರಾಮಾಯಣ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಸಂಶೋಧಿಸುತ್ತಿರುವ ಶ್ರೀರಾಮ ಸಂಸ್ಕೃತಿ ಶೋಧ ಸಂಸ್ಥಾನ ನ್ಯಾಸಾ ತಂಡವು ಶೋಧಿಸಿರುವ 290 ಕ್ಷೇತ್ರಗಳ ಪೈಕಿ ಈ ಕ್ಷೇತ್ರವು 201ನೇ ಕ್ಷೇತ್ರವಾಗಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡು ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧಗೊಂಡಿರುವ ಶ್ರೀರಾಮ ಮಂದಿರಕ್ಕೆ ಇಲ್ಲಿನ ಪವಿತ್ರ ಮಣ್ಣು, ಕಲ್ಲು ಮತ್ತು ಪಾವನ ಗಂಗೆಯನ್ನು ಪ್ರೋಕ್ಷಣೆ ಮಾಡಲಾಗಿದೆ. ಇದರ ಕುರುಹಾಗಿ ಕಲ್ಲಿನಲ್ಲಿ ಕೆತ್ತಿದ ಶ್ರೀರಾಮನ ಪಾದುಕೆಯಾಕಾರವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ರಾಮಾಯಣ ಕಾಲದ ಪೌರಾಣಿಕ ಪರಂಪರೆಯನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ 2017ನೇ ಇಸವಿಯಲ್ಲಿ ದಶರಥ ರಾಮೇಶ್ವರ ಉತ್ಸವ ಮೂರ್ತಿಯು ನುಡಿದ ಭವಿಷ್ಯವು ನಿಜವಾಗಿದೆ. ಶ್ರೀರಾಮ ಸಂಸ್ಕೃತಿ ಶೋಧ ಸಂಸ್ಥಾನ ನ್ಯಾಸಾ ತಂಡವು 2017ರಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾಗ ಶ್ರೀ ದಶರಥ ರಾಮೇಶ್ವರ ಉತ್ಸವ ಮೂರ್ತಿಗೆ ರಾಮಮಂದಿರ ನಿರ್ಮಾಣದ ಕುರಿತು ಭವಿಷ್ಯ ಕೇಳಿದ್ದರು. ಆಗ 2018ರ ನಂತರ ಬಸವ ಜಯಂತಿಯ ಬಳಿಕ ರಾಮಮಂದಿರ ನಿರ್ಮಾಣಕ್ಕೆ ಪೂರಕವಾದ ವಾತಾವರಣ ಒದಗಿಬರಲಿದೆ ಮತ್ತು ವಿವಾದಿತ ಜಾಗದಲ್ಲಿಯೇ ರಾಮಮಂದಿರ ನಿರ್ಮಾಣವಾಗಲಿದೆ ಎಂದು ಖಚಿತವಾಗಿ ಭವಿಷ್ಯ ನುಡಿದಿತ್ತು. ಅದರಂತೆ ರಾಮಮಂದಿರ ನಿರ್ಮಾಣಕ್ಕೆ ಆ ದಿನಗಳಲ್ಲಿ ಇದ್ದ ತಾಂತ್ರಿಕ ಕಾರಣಗಳೆಲ್ಲವೂ ದೂರಾಗಿ ಅಯೋಧ್ಯೆಯ ವಿವಾದಿತ ಜಾಗದಲ್ಲಿಯೇ ಇದೀಗ ಮಂದಿರ ನಿರ್ಮಾಣವಾಗಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆಯು ಸನ್ನದ್ಧಗೊಂಡಿದೆ. ಶ್ರೀ ದಶರಥ ರಾಮೇಶ್ವರ ಉತ್ಸವ ಮೂರ್ತಿಯು ನುಡಿದ ಹೇಳಿಕೆಯು ಸಾಬೀತಾಗಿದೆ. ಆದ್ದರಿಂದ ಈ ಕ್ಷೇತ್ರದ ಮಹಿಮೆಯ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ.
ಅಯೋಧ್ಯೆಯಿಂದ ಅಲ್ಲಿಂದ ಮೂಲ ಸ್ಥಾನದಿಂದ ಬಂದಿದ್ದರು, ಪಾದ ತಾಂಬಂದಿದ್ರು. ಅವತ್ತಿನ ದಿವಸ ಇಲ್ಲಿ ಹೊರಡಿಸಿ ಕೇಳಿದಾಗ ನಮ್ಮಂತೇ ಆಗುತ್ತೆ ಕೋರ್ಟ್ ಕೇಸು ಅಂತ ಕೂಡ ಅವತ್ತೇ ಹೇಳಿತ್ತು. ಇಲ್ಲಿ 5-6 ವರ್ಷದ ಹಿಂದೆ ತೀರ್ಮಾನ ಆಗತ್ತೆ ಮುಂಚೆನೆ ಅಂತ ಪವಾಡ್ಗಳೆಲ್ಲ ಇದೆ. ರಾಮೇಶ್ವರ ಸ್ವಾಮಿ ನೆಲೆಸಿರುವ ಈ ಸನ್ನಿಧಿಯಲ್ಲಿ 2 ಸುರಂಗ ಮಾರ್ಗಗಳಿವೆ. ಈ 2 ಸುರಂಗ ಮಾರ್ಗಕ್ಕೂ ಇರುವ ವಿಶಿಷ್ಟವಾದ ಐತಿಹಾಸಿಕ ಹಿನ್ನೆಲೆಯನ್ನ ನಾವೀಗ ತಿಳಿಯೋಣ. ರಾಮೇಶ್ವರ ಸ್ವಾಮಿ ನೆಲೆಸಿರುವ ಈ ಕ್ಷೇತ್ರದಲ್ಲಿ ಪೌರಾಣಿಕ ಇತಿಹಾಸಕ್ಕೆ ಸಾಕ್ಷಿಯಾಗಿರುವ 2 ಸುರಂಗಗಳಿವೆ. 1 ಸುರಂಗದಲ್ಲಿ ಬಂಗಾರಗಿರಿಯಲ್ಲಿ ನೆಲೆಸಿರುವ ಹೊನ್ನಿನ ವರದನೆಗೆ ಅಭಯ ನೀಡಿ, ಇನ್ನೊಂದು ಸುರಂಗದಲ್ಲಿ ಕೆಂಕೆರೆಯ ಪುರದ ಮಠದ ಶ್ರೀ ತಪೋಯೋಗಿ ಚನ್ನಬಸವೇಶ್ವರರಿಗೆ ಶ್ರೀ ದಶರಥ ರಾಮೇಶ್ವರನು ದರ್ಶನ ನೀಡಿರುವ ಪ್ರತೀತಿ ಇದೆ. ಶ್ರೀ ಕ್ಷೇತ್ರದಲ್ಲಿ ವೀರಭದ್ರಸ್ವಾಮಿಯವರ ದೇವಾಲಯವಿದ್ದು, ಶ್ರೀ ವೀರಭದ್ರಸ್ವಾಮಿಯ ಶಿಲಾಮೂರ್ತಿಯು ವಿಶಿಷ್ಟ ಕೆತ್ತನೆಯಿಂದ ಕೂಡಿದೆ. ಇಲ್ಲಿನ ಕಂಬಗಳಲ್ಲಿ ಮೂಡಿರುವ ಕೆತ್ತನೆಯು ಶಿಲ್ಪಕಾರರ ಕೈಚಳಕವನ್ನು ಪ್ರತಿಬಿಂಬಿಸುತ್ತದೆ. ಇಲ್ಲಿ ಪಳೆಯುಳಿಕೆಯಂತಿರುವ ಸುಮಾರು 800 ವರ್ಷಗಳ ಇತಿಹಾಸವಿರುವ 4 ಕಲ್ಲಿನ ಗಾಲಿಗಳುಳ್ಳ ವಿಶಿಷ್ಟ ಕಲಾಕೃತಿಯ ರಥವು 100+ ಚಿತ್ರಣಗಳ ಕೆತ್ತನೆಯನ್ನು ಹೊಂದಿದ್ದು ಕಲಾವಿದನ ಕಲ್ಪನೆಯ ಸಾಕಾರದಂತಿದೆ. ನನ್ನ ಹೆಸರು ಶಿವಪ್ರಸಾದ್ ಅಂತ, ಗುಡ್ಡನೇರಿಕೆ ರಾಮಭಕ್ತ. ಈ ತೇರು 800 ವರ್ಷಗಳ ಹಳೆಯದು. ಅರ್ತಿಕೋಟೆಯ ಮಹಾರಾಜ ಕೆಂಚಪ್ಪ ನಾಯಕ ಮಾಡಿಸ್ಕೊಟ್ಟಂತ ಈ ರಥ ಇದೇ ಒಂದಲ್ಲಿ ಈ ಅರಣ್ಯದಲ್ಲಿ ಸಿಗ್ತಕ್ಕಂಥ ಕಾಡು ಮರಗಳಿಂದ ಕೆತ್ತನೆ ಆಗಿರುವಂಥದ್ದು. ಬಹಳ ವಿಶಿಷ್ಟವಾದ ರಥ, ತುಂಬ ಸುಂದರವಾದ ವಿಗ್ರಹಗಳನ್ನು ಆಗಿನ ಕಾಲದಲ್ಲಿ 800 ವರ್ಷ ಹಳೆಯ ಹಿಂದೆ ಒಳ್ಳೊಳ್ಳೆ ಕೆತ್ತನೆಗಳು ಮಾಡಿದ್ದಾರೆ. ಇದಕ್ಕೆ 4 ಕಲ್ಲಿನ ಚಕ್ರ ಇರೋದ್ರಿಂದ ಇದನ್ನು ಕಲ್ಲಿನ ರಥ ಅಂತ ಹೇಳ್ತಾರೆ. ಆ ಕಲ್ಲಿನ ರಥಗಳು 4, ಒಂದು ಕಡ್ಲೆಮಗೆ ಭಕ್ತರು ಕೊಟ್ಟಿದ್ದು, ಒಂದು ತಿಮ್ಮಳ್ಳಿ ಭಕ್ತರು ಕೊಟ್ಟಿದ್ದು, ಇನ್ನೊಂದು ಮಾರಮ್ಮ ದೇವಿ ದೇವಸ್ಥಾನದಿಂದ ಬಂದಿದ್ದು. ಹಾಗಾಗಿ ಇದಕ್ಕೆ ಭಾಳ ಪುರಾಣ ಇತಿಹಾಸ ಇದೆ. ಈಗ ಶಿಥಿಲ ಆಗಿದೆ, ಈಗ ಹೊಸ ರಥ ಮಾಡಿದ್ದಾರೆ. ಕಲ್ಲುಗಳನ್ನ ಬೇರೆ ಹೊಸ ರಥಕ್ಕೆ ಶಿಫ್ಟ್ ಮಾಡಲಾಗಿದೆ. ನೀವೀಗ ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ಈ ಕ್ಷೇತ್ರದಲ್ಲಿರುವ ಮತ್ತೊಂದು ವಿಸ್ಮಯಕಾರಿ ಸ್ಥಳವೆಂದರೆ ಅದು ಗಂಗಾ ಪುಷ್ಕರಣೆ. ಈ ಗಂಗಾ ಪುಷ್ಕರಣೆಯಲ್ಲಿ ಹರಿಯುವ ಜೀವಜಲದ ಮೂಲವನ್ನು ಹುಡುಕಲು ಇದುವರೆಗೂ ಕೂಡ ಯಾರಿಂದಲೂ ಸಾಧ್ಯವಾಗಿಲ್ಲ. ಶ್ರವಣ ಪರ್ವತದ ಕೆಳಭಾಗದಲ್ಲಿ ಗಂಗಾ ಪುಷ್ಕರಣೆ ಇದೆ. ಈ ಪುಣ್ಯ ಗಂಗೆಯಲ್ಲಿ ಯುಗ ಯುಗಗಳಿಂದಲೂ ಸಿದ್ಧಪುರುಷರು ಯತಿಮುನಿಗಳು ಈ ಪಾವನ ಗಂಗೆಯಲ್ಲಿ ಮಿಂದು ತಪವನ್ನಾಚರಿಸಿದ ಪುಣ್ಯಧಾಮ ಇದಾಗಿದೆ. ಇಂದಿಗೂ ಕೂಡ ಅನೇಕ ಭಕ್ತಾದಿಗಳು ಈ ಪುಣ್ಯ ಗಂಗೆಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಪೂಜಿಸಿ ಪುಣ್ಯ ಫಲಗಳನ್ನು ಪಡೆಯುತ್ತಾರೆ. ಈ ಪುಣ್ಯ ಗಂಗೆಯಲ್ಲಿ ಹರಿಯುವ ಜೀವಜಲದ ಮೂಲವು ಎಲ್ಲಿಯದು ಎಂದು ಯುಗ ಯುಗಗಳು ಕಳೆದರೂ ಪತ್ತೆ ಮಾಡಲಾಗಿಲ್ಲ. ಆದ್ದರಿಂದ ಈ ಪುಣ್ಯಗಂಗೆಯನ್ನು ಪಾವನ ತೀರ್ಥವೆಂದೇ ಕರೆಯುತ್ತಾರೆ. ಗವಿಯ ಪಕ್ಕದಲ್ಲಿ ಇರತಕ್ಕಂತಹ ಇದು ಹೊಂಡ. ಅದನ್ನು ನಾವು ಹಿಂದೆ ಗ್ರಾಮೀಣವಾಗಿ ಹೊಂಡ ದಶರಥ ರಾಮಯ್ಯನೊಳೆ ಅಂತ ಹೇಳಿದ್ದಾರೆ, ಆಕಾಶ ಗಂಗೆ ಅಂತ ಹೇಳಿದ್ದಾರೆ, ಮತ್ತು ಮೇಲುಗಂಗೆ ಅಂತ ಹೇಳಿದ್ದಾರೆ, ಶ್ರವಣತೀರ್ಥ ಅಂತ ಹೇಳ್ತಾ ಬಂದಿದ್ದಾರೆ. ಕ್ಷೇತ್ರದ ಒಂದು ಮೆರುಗು ಕೊಡ್ತಕ್ಕಂಥ ಅದ್ಭುತವಾದ ಸರೋವರ ಇದು. ಈ ನೀರಿಗೆ ಅದ್ಭುತವಾದ ಒಂದು ಶಕ್ತಿ ಇದೆ. ಚರ್ಮ ರೋಗಗಳು, ಸಂತಾನ ಇಲ್ಲದಂಥವರು, ಹಲವಾರು ಗಾಳಿ ಸಂಬಂಧಪಟ್ಟಂಥ ದೈತ್ಯ ಶಕ್ತಿಗಳ ಪ್ರಯೋಗ ಆಗಿರ್ತಕ್ಕಂತಹ ಮನುಷ್ಯರು, ವಾಮಾಚಾರ ನಡೆದಿರ್ತಕ್ಕಂಥವರು, ಇಂತಹ ವ್ಯಕ್ತಿಗಳು ಈ ಹೊಂಡದಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ಸಮಸ್ಯೆಗಳು ದೂರ ಆಗಿ
ಪರಿಹಾರ ಆಗ್ತವೆ ಅನ್ನೋ ನಂಬಿಕೆಯಿಂದ ಪ್ರತಿ ಅಮಾವಾಸ್ಯ ಹುಣ್ಣಿಮೆ ಮತ್ತು ಪ್ರತಿನಿತ್ಯ ಸಮೇತ ಭಕ್ತಾದಿಗಳು ಬಂದು ಸ್ನಾನವನ್ನು ಮಾಡ್ತಾರೆ. ರಾಮಾಯಣದ ಕಾಲದಲ್ಲಿ ಶ್ರೀರಾಮನ ಪಾದಸ್ಪರ್ಶಗೊಂಡಿರುವ ಅಯೋಧ್ಯೆಯ ಶ್ರೀರಾಮನ ಪೌರಾಣಿಕ ಪರಂಪರೆಗೆ ನೇರವಾಗಿ ಸಾಕ್ಷಿಯಾಗಿರುವ ಶ್ರೀ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರವು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ನೆಲೆಗೊಂಡಿರುವುದು ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕವಾಗಿದೆ. ಹಿಂದೂ ಸನಾತನ ಧರ್ಮದ ಧಾರ್ಮಿಕ ಪರಂಪರೆಯ ದ್ಯೋತಕವಾಗಿದೆ. ನಮ್ಮ ಹೆಸರು ಬಸವರಾಜ್ ಅಂತಂದು ಅರ್ಚಕರು. ನಾವು ವಂಶ ಪರಂಪರೆಯಾಗಿ ವೃತ್ತಿ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ತುಂಬ ಪುಣ್ಯ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಇದು. ಇಲ್ಲಿ ಭಕ್ತಾದಿಗಳಿಗೆ ಬೇಕಾದ ಬೇಡಿಕೆಗಳನ್ನು ಈಡೇರಿಸೋಂಥ ಕ್ಷೇತ್ರ ಇದು. ಒಂದು ಆರೋಗ್ಯ ಆಗಿರ್ಬೋದು, ಸಂತಾನ ಭಾಗ್ಯ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಪ್ರತಿಯೊಂದು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡತಕ್ಕಂಥ ಪುಣ್ಯಕ್ಷೇತ್ರ ಇದು. ಇಲ್ಲಿ ಏನಾರ ಮನಸ್ಸಲ್ಲಿ ಭಕ್ತರು ಬಂದು ಹರಕೆ ಮಾಡ್ಕೊಂಡ್ರೆ ಈ ಥರ ನಮಗೆ ಉದ್ಯೋಗದಲ್ಲಿ ಅಥವಾ ಸಂತಾನ ಭಾಗ್ಯ ಆಗಿರ್ಬೋದು ಯಾವುದಾದ್ರು ಇದ್ದರೆ ಸ್ವಾಮಿಯಲ್ಲಿ ಬೇಡ್ಕೊಂಡು ಹೋದರೆ ಆ ಕೆಲಸ ಆಗಿಬಿಡುತ್ತೆ. ಮತ್ತೆ ಬಂದು ಸ್ವಾಮಿಗೆ ಪೂಜೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳಾಗಿ ಉಳ್ಕೊಂಬಿಡ್ತಾರೆ. ನಾಡಿನಾದ್ಯಂತ ಸುಮಾರು ಭಕ್ತಾದಿಗಳು ಬಂದೋಗ್ತವೆ. ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿ ಯಾರೇ ಒಂದು ಹರಕೆ ಮಾಡ್ಕೊಂಡ್ರು ಸಮೇತಲ್ಲೂ ಅವರು ಬಂದುಬಿಟ್ಟು ಅಡುಗೆ ಮಾಡಿಬಿಟ್ಟು ಒಳಗೇನೆ ಮಾಡಿಬಿಟ್ಟು ಎಡೆ ಹಾಕಿಬಿಟ್ಟು ಸ್ವಾಮಿಗೆ ಅರ್ಪಣೆ ಮಾಡಿದರೆ ಅವ್ರದ್ದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಇಲ್ಲಿ ದೇವಾನ್ ದೇವತೆಗಳೆಲ್ಲ ಬಂದು ಗಂಗೆಯಲ್ಲಿ ಪುಣ್ಯ ಆಗ್ತಿದ್ದಾವೆ. ಹೊರಗಡೆಯಿಂದ ಭಾಳ ಭಕ್ತರು ಬಂದಿದ್ದು ಬರ್ತಾರೆ. ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಹೋಗ್ತವೆ, ರುದ್ರಾಭಿಷೇಕ ನಡೀತಾ ಹೋಗ್ತದೆ. ಈ ರೀತಿಯಲ್ಲಿ ಇದು ಒಂದು ಭಾಳ ಅಭೂತಪೂರ್ವವಾದಂಥ ಪುಣ್ಯಕ್ಷೇತ್ರವಾಗಿ ಈಗಾಗಲೇ ಬೆಳೆದು ನಿಂತಿದೆ ಅಂತಕ್ಕಂಥದ್ದು. ನಮ್ಮ ಹೆಸರು ಮಂಜುಳಾ ರಮೇಶ್. ಶ್ರೀ ದಶರಥ ರಾಮೇಶ್ವರನ ಪುಣ್ಯದಿಂದ ಆಶೀರ್ವಾದದಿಂದ ಇಲ್ಲಿ ನಾವು ಚೆನ್ನಾಗಿದ್ದೀವಿ. ಮಳೆ ಬೆಳೆ ಎಲ್ಲದು ಏನೇನು ಆಗುತ್ತೆ ಅಂತ ಎಲ್ಲದೂ ಪವಾಡ ಹೇಳುತ್ತೆ. ನನ್ನ ಜೀವನದಲ್ಲಿ ಆಗಿದ್ದ ಪವಾಡ ಅಂದರೆ ನನ್ನ ಮಗುಗೆ ನಾನು ಮನೇಲಿದ್ದೆ ಕರೆದು ನಿನ್ನ ಮಗುಗೆ ನಾನು ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿತ್ತು. 7-3 ವರ್ಷ ತುಂಬದೊಳಗೆ ನನ್ನ ಮಗುಗೆ ಗೌರ್ಮೆಂಟ್ ಕೆಲಸನೇ ಕೊಡಿಸಿದ್ದೆ. ಯಾರು ಕೈಕಾಲು ಹಿಡ್ದಿಲ್ಲ, ಅಷ್ಟು ಚೆನ್ನಾಗಿ ನನ್ನ ಮಗುನ ಎತ್ತಿಸ್ಕೊಂಡಿದ್ದೆ. ಆಕ್ಸಿಡೆಂಟಾಗಿ ಕಿವಿಲಿ ಬ್ಲಡ್ ಹೋಗಿತ್ತು, ಅವನನ್ನ ಉಳಿಸ್ಕೊಟ್ಟು ಇವತ್ತು ಅವನನ್ನೇ ನನಗೆ ಎಲ್ಲ ರೂಪದಿಂದಲೂ ಕಾಪಾಡಿದ್ದೆ. ನನ್ನ ಗಂಡ, ನನ್ನ ಮನೆ, ಆ ಮನೆ ಕಟ್ಟಿಸ್ಕೊಟ್ಟಿರೋದೇ ನನ್ನ ಶ್ರೀ ದಶರಥ ರಾಮೇಶ್ವರ. ಆಮೇಲೆ ಮಕ್ಕಳಾಗದಿದ್ದವ್ರಿಗೆ ಇಂಥ ಆಸ್ಪತ್ರೆಗೆ ಹೋಗ್ರಿ ಅಂತ ಬರೆಯುತ್ತೆ. ಯಾರು ಎಲ್ಲೇ ಹೋಗಿದ್ರು ತಪ್ಪಿಸ್ಕೊಂಡಿದ್ರು ಇಂಥದಕ್ಕೆ ಇದ್ದಾರೆ, ಅವ್ರ ನಂಬರ್ ಕೂಡ ಬರೆಯುತ್ತೆ. ಇಡೀ ನಮ್ಮ ಊರೆಲ್ಲ ಇಡೀ ದೇಶನೇ ಕಾಯ ಅಂತ ಪವಾಡ ಪುರುಷ ನಮ್ಮ ದಶರಥ ರಾಮೇಶ್ವರ. ಬನ್ನಿ, ನಾವೆಲ್ಲರೂ ಪುಣ್ಯಕ್ಷೇತ್ರ ದಶರಥ ರಾಮೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗೋಣ. ದರ್ಶನ ಭಾಗ್ಯದ ನಂತರ ನಮ್ಮೆಲ್ಲರ ಇಷ್ಟಾರ್ಥಗಳು ಈಡೇರಲಿ ಎಂದು ಆ ದೇವರಲ್ಲಿ ಮೊರೆ ಇಡುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಮ್ಮ ಹೊಸದುರ್ಗ ತಾಲೂಕಿನ ದೇವಸ್ಥಾನಗಳ ಇತಿಹಾಸ ಮತ್ತು ಧಾರ್ಮಿಕ ಪರಂಪರೆಯನ್ನು ತಿಳಿಯಲು ದೇಗುಲ ದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸಿ. ಧನ್ಯವಾದಗಳು. ಶುಭ ದಿನ. ಇದು ನಿಮ್ಮ ಧ್ವನಿ.